ನಮಸ್ಕಾರ, ಇಂದಿನ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿಯ ಅಂಗವಾಗಿ ಯುಗಮಾನೋತ್ಸವವನ್ನು ಜುಲೈ 21ಕ್ಕೆ ಹಮ್ಮಿಕೊಳ್ಳಲಾಗಿದೆ. ವೀರಶಿವ ಲಿಂಗಾಯತ ಯುವ ವೇದಿಕೆಯ ವತಿಯಿಂದ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿಯ ಯುಗಮಾನೋತ್ಸವ ಕಾರ್ಯಕ್ರಮವನ್ನು ಜುಲೈ 21ಕ್ಕೆ ಬೆಂಗಳೂರಿನ ಅರಮನೆಯ ಮೈದಾನ ಬೆಳಿಗ್ಗೆ 10 ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ. ಪ್ರಸನ್ನ ರೇಣುಕ, ಡಾಕ್ಟರ್ ವೀರ ಸೋಮೇಶ್ವರ, ರಾಜ ದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದವರ ಬೆಳ್ಳಿ ಅಡ್ಡಪಲ್ಲಕ್ಕಿ ಮಹೋತ್ಸವ ಜರುಗುವುದು. ಧರ್ಮ ಸಮ್ಮೇಳನದ ಮೂಲಕ ಸಂದೇಶ ಸಾರೋಣ, ಪರಂಪರೆ ಉಳಿಸಿ ಬೆಳೆಸೋಣ ಕಾರ್ಯಕ್ರಮಕ್ಕೆ ಆಗಮಿಸಿ ಇತಿಹಾಸ ನಿರ್ಮಿಸಿ ಎಂದು ವೀರಶಿವ ಲಿಂಗಾಯತ ಯುವ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಪ್ರಶಾಂತ್ ಕಲ್ಲೂರ್ ಅವರು ಮನವಿ ಮಾಡಿದ್ದಾರೆ. ಹಿಮಾಚಲ ಪ್ರದೇಶದ ಸೋಲನಿ ಜಿಲ್ಲೆಯಲ್ಲಿ ಬಹುಮಹಡಿ ಕಟ್ಟಡ ಕುಸಿದು ಬಿದ್ದಿದ್ದು ಯೋಧ ಸೇರಿ ಇಬ್ಬರು ಮೃತಪಟ್ಟಿದ್ದಾರೆ. ಕಟ್ಟಡದ ಅವಶೇಷಗಳಡಿ 37 ಮಂದಿ ಸಿಲುಕಿರುವ ಶಂಕೆ ಇದೆ ಎಂದು ಪ್ರತ್ಯಕ್ಷದರ್ಶಿಯೊಬ್ಬರು ತಿಳಿಸಿದ್ದಾರೆ. 23 ಮಂದಿಯನ್ನು ರಕ್ಷಿಸಲಾಗಿದೆ. ಗಾಯಗೊಂಡವರಲ್ಲಿ 8 ಮಂದಿ ಯೋಧರು ಸೇರಿದ್ದಾರೆ. ನಾಹನ್ ಕುಮಾರ್ ಹಟ್ಟಿ ರಸ್ತೆಯಲ್ಲಿನ ಈ ಕಟ್ಟಡದಲ್ಲಿ ರೆಸ್ಟೋರೆಂಟ್ ಇತ್ತು. ಭಾರೀ ಮಳೆ ಸುರಿತಿದ್ದ ವೇಳೆ ಕಟ್ಟಡ ಕುಸಿಯಿತು ಎಂದು ಪೊಲೀಸರು ತಿಳಿಸಿದ್ದಾರೆ. ಸೇನಾ ಯೋಧರು ತಮ್ಮ ಕುಟುಂಬ ಸದಸ್ಯರ ಜೊತೆ ಉತ್ತರಾಖಂಡಕ್ಕೆ ತೆರಳಿ ರೆಸ್ಟೋರೆಂಟ್ನಲ್ಲಿ ಉಪಹಾರ ಸೇವಿಸಲು ಬಂದಿದ್ದರು. ಇದೇ ವೇಳೆ ಕಟ್ಟಡ ಕುಸಿದಿದೆ. ದುರ್ಘಟನಾ ಸ್ಥಳಕ್ಕೆ ಜಿಲ್ಲಾಡಳಿತದ ಅಧಿಕಾರಿಗಳು ದೌಡಾಯಿಸಿದ್ದು ಪರಿಹಾರ ಕಾರ್ಯಾಚರಣೆಯನ್ನು ಆರಂಭಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯಲ್ಲಿ ದಲಿತ ಸಂಘಟನೆ ತಾಲೂಕು ಮಟ್ಟದ ಪದಾಧಿಕಾರಿಗಳ ಆಯ್ಕೆ ಸಮಾರಂಭ ನಡೆಯಿತು. ದಲಿತ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರಾದ ಹೊಸನಪ್ಪ ಚಲವಾದಿ ಅವರು ಜಮಖಂಡಿಯ ವಸತಿ ನಿಲಯಕ್ಕೆ ಆಗಮಿಸಿದ್ದರು. ಈ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಸಂತೋಷ್ ಕಳ್ಳಿಮನಿ ಕೂಡ ಇದೇ ಸಮಯದಲ್ಲಿ ಆಗಮಿಸಿದ್ದರು. ನಂತರ ಎಲ್ಲ ಯುವಕರು ಹಾಗೂ ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿ ಬೈಕ್ ಮುಖಾಂತರ ತೆರಳಿ ಜಮಖಂಡಿಯ ವಿಜಯಪುರ ರಸ್ತೆಯಲ್ಲಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಮತ್ತೆ ಅಲ್ಲಿಂದ ಬಸವೇಶ್ವರ ಸರ್ಕಲ್, ಟಿಪ್ಪು ಸರ್ಕಲ್ ಮುಖಾಂತರ ಮತ್ತೆ ಐಬಿಗಳಿಗೆ ತೆರಳಿ ಕಾರ್ಯಕ್ರಮವನ್ನು ಬುದ್ಧ ಹಾಗೂ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಜ್ಯೋತಿ ಬೆಳಗುವ ಮುಖಾಂತರ ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು. ನಂತರ ಈ ಕಾರ್ಯಕ್ರಮದ ನಿರೂಪಣೆಯನ್ನು ವಿನೋದ್ ಕರ್ಡಿ ಅವರು ನಿರೂಪಿಸಿದ್ದರು. ನಂತರ ರಾಜ್ಯ ಉಪಾಧ್ಯಕ್ಷರಾದ ಹೊಸನಪ್ಪ ಚಲವಾದಿ ಹಾಗೂ ಜಿಲ್ಲಾಧ್ಯಕ್ಷರಾದ ಸಂತೋಷ್ ಕಳ್ಳಿಮನಿ, ಜಿಲ್ಲಾ ಉಪಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖೈರಿ ಹಾಗೂ ಗೌರವ ಅತಿಥಿಯಾದ ಡಾಕ್ಟರ್ ಬಿಆರ್ ಅಂಬೇಡ್ಕರ್, ಶಕ್ತಿ ಸಂಘ ಬಾಗಲಕೋಟೆ ಅಧ್ಯಕ್ಷರಾದ ರವಿ ದೊಡ್ಮನಿ ಮುಂತಾದವರು ಸಂಘಟನೆ ಕುರಿತು ಮಾತನಾಡಿದರು. ನಂತರ ರಾಜ್ಯ ಉಪಾಧ್ಯಕ್ಷರಿಂದ ಪದಾಧಿಕಾರಿಗಳಿಗೆ ಮಾಲಾರ್ಪಣೆ ಮಾಡಿ ಆದೇಶ ಪತ್ರವನ್ನ ಕೊಟ್ಟು ಗೌರವಿಸಲಾಯಿತು. ಈ ಸಂಘಟನೆಯಲ್ಲಿ ತಾಲೂಕು ಅಧ್ಯಕ್ಷರಾಗಿ ಸದಾಶಿವ ಹಿಮಕರ್, ತಾಲೂಕು ಉಪಾಧ್ಯಕ್ಷರಾಗಿ ಲಕ್ಷ್ಮಣ್ ಕಾಂಬಳೆ, ತಾಲೂಕು ಕಾರ್ಯದರ್ಶಿ ರಾಘವೇಂದ್ರ ಹಾದಿಮನಿ, ಸಂಘಟನಾ ಸಂಚಾಲಕರಾಗಿ ಪರಶುರಾಮ್ ಕಾಂಬಳೆ ಹಾಗೂ ಸತೀಶ್ ಧೂಪ್, ತಾಲೂಕು ಖಜಾಂಚಿ ಮಲ್ಲಿಕಾರ್ಜುನ್ ಕೋಳಿ, ತಾಲೂಕು ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾಗಿ ವಿನೋದ್ ಕರಡಿ, ನಗರ ಘಟಕದ ಅಧ್ಯಕ್ಷರಾಗಿ ಮಂಜುನಾಥ್ ಜಮಖಂಡಿ ಹಾಗೂ ತಾಲೂಕು ಗೌರವ ಅಧ್ಯಕ್ಷರಾಗಿ ಪ್ರಕಾಶ್ ಚಂದ್ರಪ್ಪ ಶಿಂಗೆ ಮತ್ತು ಜಮಖಂಡಿ ತಾಲೂಕು ಮತ್ತು ಸುತ್ತಮುತ್ತ ಹಳ್ಳಿಗಳಿಂದ ಯುವಕರು ಹಾಗೂ ಗಣ್ಯಮಾನ್ಯರು ಸೇರಿದರು. ಅಂಬೇಡ್ಕರ್ ಅವರು ತತ್ವ ಸಿದ್ಧಾಂತದ ಆಧಾರದ ಮೇಲೆ ಈ ಸಂಘಟನೆ ಮುನ್ನಡೆಯುವಂಥ ನಿಟ್ಟಿನಲ್ಲಿ ಎಲ್ಲರೂ ನಮ್ಮ ಸಂಘಟನೆಯ ಪದಾಧಿಕಾರಿಗಳು ಎಲ್ಲರೂ ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿಯ ರಸ್ತೆ ಕಾಮಗಾರಿ ಸ್ಥಗಿತಗೊಂಡಿದೆ. ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಕಾಮಗಾರಿ ಪೂರ್ಣ ಕಾಮಗಾರಿ ಮಾಡಿರುವುದಿಲ್ಲ, ಅರ್ಧ ಕಾಮಗಾರಿ ಮಾಡಿರುತ್ತಾರೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನ ಸವಾರರು ಮತ್ತು ಬೈಕ್ ಸವಾರರು ಹರಸಾಹಸ ಪಡುತ್ತಿದ್ದಾರೆ. ವಿಜಯಪುರ ರೋಡ್ನಿಂದ ಪೂರ್ಣಗೊಂಡಿಲ್ಲ. ರಸ್ತೆ ಕಾಮಗಾರಿ ಅರ್ಧಕ್ಕೆ ನಿಲ್ಲಿಸಿದರೆ ಅಲ್ಲಿನ ಸಾರ್ವಜನಿಕರು ಸಂಚರಿಸಬೇಕಾದರೆ ಹರಸಾಹಸ ಪಡಬೇಕಾಗುತ್ತದೆ. ದೃಶ್ಯಗಳಲ್ಲಿ ನೀವು ಕೂಡ ನೋಡಬಹುದು ಸಾರ್ವಜನಿಕರು ಎಷ್ಟೊಂದು ಹರಸಾಹಸ ಪಡುತ್ತಿದ್ದಾರೆ ಎಂದು. ರಸ್ತೆ ಕಾಮಗಾರಿಯನ್ನು ಅರ್ಧಕ್ಕೆ ನಿಲ್ಲಿಸುವುದರಿಂದ ಟ್ರಾಫಿಕ್ ಸಮಸ್ಯೆ ಕೂಡ
ಆಗುತ್ತದೆ. ಎಂಎಂಪಿ ಸದಾ ಜನರ ಸೇವೆ ಮಾತನಾಡಿ, ವಾಹನ ಸವಾರರಿಗೆ ಮತ್ತು ಬೈಕ್ ಸವಾರರಿಗೆ ಮತ್ತು ಸಾರ್ವಜನಿಕರಿಗೆ ಸಂಚರಿಸಬೇಕಾದರೆ ಹರಸಾಹಸ ಪಡಬೇಕಾಗಿದೆ. ಸರ್ಕಾರ ಅಥಣಿ ತಾಲೂಕಿಗೆ ಅಭಿವೃದ್ಧಿ ವಂಚಿತ ಮಾಡುತ್ತಿದೆ. ಅಭಿವೃದ್ಧಿ ವಂಚಿತವಾಗದಂತೆ ನೋಡಿಕೊಳ್ಳಬೇಕು. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ರಾಷ್ಟ್ರ ಹೆದ್ದಾರಿನ ಪೂರ್ಣಗೊಳಿಸಬೇಕು, ಅರ್ಧಕ್ಕೆ ನಿಲ್ಲಿಸಬಾರದು. ಎಷ್ಟು ಅನುದಾನ ಬಿಡುಗಡೆ ಮಾಡಬೇಕು, ಸರ್ಕಾರ ಅಥಣಿ ತಾಲೂಕು ಅಭಿವೃದ್ಧಿ ಮಾಡಬೇಕೆಂದು ಮಾಧ್ಯಮದ ಮುಖಾಂತರ ಮನವಿ ಮಾಡಿದರು. ಅಥಣಿ ತಾಲೂಕಿನಲ್ಲಿ ಅಭಿವೃದ್ಧಿ ಸಾಕಷ್ಟು ವರದಿ ಮಾಡಿದರೂ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಗಮನಹರಿಸುತ್ತಿಲ್ಲ. ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಸಾರ್ವಜನಿಕರಿಗೆ ಹರಸಾಹಸ ಕೊಡುವುದನ್ನು ನಿಲ್ಲಿಸುತ್ತಾರಾ, ಸೂಕ್ತ ಪರಿಹಾರ ಕಲ್ಪಿಸಿಕೊಡುತ್ತಾರಾ, ಕಾದು ನೋಡಬೇಕಾಗಿದೆ. ಲಯನ್ಸ್ ಕ್ಲಬ್ ಆಫ್ ಬೆಂಗಳೂರು, ರಾಯಲ್ ಪ್ಯಾಲೇಸ್, ಐ ಎಂಡ್ ಯು ಬೀಯಿಂಗ್ ಟುಗೆದರ್ ಫೌಂಡೇಶನ್ ಹಾಗೂ ಸೌತ್ ಇಂಡಿಯಾ ಕ್ವೀನ್ಸ್ ವತಿಯಿಂದ ವನಕಲು ಮಲ್ಲೇಶ್ವರ ಮಠದಲ್ಲಿ ಅನಾಥ ಮತ್ತು ಬಡ ಮಕ್ಕಳಿಗೆ ಉಚಿತವಾಗಿ ಶಾಲಾ ಬ್ಯಾಗ್, ನೋಟ್ ಪುಸ್ತಕಗಳನ್ನು ವಿತರಿಸಲಾಯಿತು. ಆಶ್ರಮದ ಮಕ್ಕಳಿಗೆ ರಸಪ್ರಶ್ನೆಯನ್ನು ಏರ್ಪಡಿಸಿದಾಗ ಎಲ್ಲಾ ಮಕ್ಕಳು ಎಲ್ಲಾ ಪ್ರಶ್ನೆಗಳಿಗೂ ಸರಿಯಾದ ಉತ್ತರ ನೀಡಿ ಆಶ್ರಮದ ಘನತೆಯನ್ನು ಹೆಚ್ಚಿಸಿದರು. ಆಶ್ರಮದ ಮಕ್ಕಳನ್ನು ವಿವಿಧ ಆಟಗಳೊಂದಿಗೆ, ನೃತ್ಯ ಹಾಗೂ ಇನ್ನಿತರ ಮನೋರಂಜನಾ ಕಾರ್ಯಕ್ರಮಗಳೊಂದಿಗೆ ರಂಜಿಸಲಾಯಿತು. ವಿದ್ಯಾರ್ಥಿಗಳು ವಿದ್ಯಾರ್ಥಿ ದಿಶೆಯಲ್ಲಿ ಯಾವುದೇ ಕಾರಣಕ್ಕೂ ಕಾಲಹರಣ ಮಾಡದೆ ತಮ್ಮ ಗೋಲ್ಡನ್ ಸಮಯವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು, ತಮ್ಮ ಗುರಿ ಮುಟ್ಟಲು ಶ್ರಮ ಪಡಬೇಕೆಂದು ವನಕಲ್ಲು ಮಠಾಧ್ಯಕ್ಷರಾದ ಶ್ರೀ ಬಸವ ರಮಾನಂದ ಸ್ವಾಮೀಜಿ ತಿಳಿಸಿದರು. ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಡಾಕ್ಟರ್ ಟಿ ಶಿವಕುಮಾರ್ ನಾಗರನವಲಿ ಅವರು ಮಠವನ್ನ ಲಯನ್ಸ್ ಕ್ಲಬ್ ಆಫ್ ಬೆಂಗಳೂರು ರಾಯಲ್ ಪ್ಯಾಲೇಸ್ ವತಿಯಿಂದ ದತ್ತು ಪಡೆದು ಮಠದ ಏಳಿಗೆಗಾಗಿ ದುಡಿಯುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ದಕ್ಷಿಣ ಭಾರತ ಸುಂದರಿಯರು 2019 ತಂಡದ ಸ್ಪರ್ಧಿ ಉಜ್ವಲ ಮಾತನಾಡಿ, ಗೆಲುವು ಮತ್ತು ಕಷ್ಟಪಡುವುದು ಇವೆರಡರಲ್ಲಿ ಯಾವುದೇ ಮುಖ್ಯವೆಂದರೆ ಕಷ್ಟಪಡುವುದು. ಇದು ಅನೇಕ ಪಾಠ ಕಲಿಸುವುದರ ಜೊತೆಗೆ ತೃಪ್ತಿ ಮತ್ತು ಸಂತೋಷ ನೀಡುತ್ತದೆ. ಗೆಲುವು ಸಿಕ್ಕರೂ ಅದು ಶಾಶ್ವತವಲ್ಲ. ನಾವು ಮಾಡುವ ತಪ್ಪುಗಳನ್ನು ತಿದ್ದಿಕೊಂಡು ಮುನ್ನಡೆದಾಗ ಮಾತ್ರ ಯಶಸ್ಸು ಸಾಧ್ಯ ಎಂದು ತಿಳಿಸಿದರು. ಲಯನ್ಸ್ ಕ್ಲಬ್ನ ಕಾರ್ಯದರ್ಶಿ ಲಯನ್ ಡಾಕ್ಟರ್ ಗೀತಾಂಜಲಿ, ಆಂಟೋನಿ ಜೋಸೆಫ್, ಪ್ರದೀಪ್ ಕುಮಾರ್, ಚಂದ್ರಶೇಖರ್, ಶೋಭಾ, ರೂಪಾ ಬೆಟ್ಟಸ್ವಾಮಿಗೌಡ, ಮಂಜುನಾಥ್, ಸುಷ್ಮಿತಾ ಉಪಸ್ಥಿತರಿದ್ದರು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಪರಶುರಾಮ್ ಬಾವು ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜು ಜಮಖಂಡಿಯಲ್ಲಿ 1997-98 ಸಾಲಿನ ವಿದ್ಯಾರ್ಥಿಗಳ ಸ್ನೇಹ ಸಂಗಮ ಮತ್ತು ಗುರುವಂದನಾ ಕಾರ್ಯಕ್ರಮ ಹಾಗೂ ಸುಂದರ ನೆನಪುಗಳ ಮರುಮಿಲನ ಅದ್ದೂರಿಯಾಗಿ ಜರುಗಿತು. ಗುರುದೇವ ರಾನಡೆ ಜಗತ್ತಿನ ಅಧ್ಯಾತ್ಮ ತತ್ವಜ್ಞಾನಿಗಳು. ಇವರು ಮೂರ್ತಿಗೆ ಪಂಚಾಮೃತ ಅಭಿಷೇಕ ಮತ್ತು ಪೂಜೆ ಮಾಡಿ ಫಲಪುಷ್ಪಗಳಿಂದ ಶೃಂಗಾರ ಮಾಡಿದರು. ನಂತರ ಶಾಲೆಯ ಆವರಣದಲ್ಲಿ ಹಾಲಿ ಮತ್ತು ಮಾಜಿ ಶಾಲೆಯ ಗುರುಗಳು ಮತ್ತು ಹಳೆಯ ವಿದ್ಯಾರ್ಥಿಗಳು ಸಸಿ ನೆಟ್ಟು ಹಸಿರು ಮತ್ತು ಉಸಿರು ಎಂಬ ಪರಿಸರ ಕಾಳಜಿ ವಹಿಸಿದರು. ಈ ಕಾರ್ಯಕ್ರಮವು ಗಣೇಶ್ ಶರಗನ್ನವರ್ ಈ ಶಾಲೆಯ ಹಳೆಯ ವಿದ್ಯಾರ್ಥಿಯವರ ನೇತೃತ್ವದಲ್ಲಿ ಜರುಗಿತು. ಈ ಕಾರ್ಯಕ್ರಮ ಉದ್ಘಾಟನೆಯನ್ನ ಪೂಜ್ಯರು ಮತ್ತು ಗುರುಗಳು ಹಾಗೂ ವಿದ್ಯಾರ್ಥಿಗಳು ಇವರ ಸಮ್ಮುಖದಲ್ಲಿ ಉದ್ಘಾಟನೆ ನೆರವೇರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಪೂಜ್ಯರಿಗೆ ಮತ್ತು ಪಾಠ ಕಲಿಸಿದ ಗುರುಗಳಿಗೆ ಹಾಗೂ ಉನ್ನತ ಹುದ್ದೆಯಲ್ಲಿ ಇರುವ ಹಳೆಯ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಲಾಯಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಪರಮ ಪೂಜ್ಯ ಷಟಸ್ಥಲ ಬ್ರಹ್ಮ ಶ್ರೀ ಶಿವಲಿಂಗ ಪಂಡಿತಾರಾಧ್ಯ ಶಿವಾಚಾರ್ಯರು, ಮುತ್ತಿನಕಂತಿ ಹಿರೇಮಠ ಜಮಖಂಡಿ, ಪರಮ ಪೂಜ್ಯ ಷಟಸ್ಥಲ ಬ್ರಹ್ಮ ಶ್ರೀ ಡಾಕ್ಟರ್ ವಿಶ್ವ ಪ್ರಭುದೇವ ಶಿವಾಚಾರ್ಯರು, ಹೊರಗಿನ ಮಠ ಕೊಣ್ಣೂರ್ ಅಧ್ಯಕ್ಷತೆಯನ್ನ ಶ್ರೀ ಎಸ್ಪಿ ನಾಯಕ್, ನಿವೃತ್ತ ಸಹಾಯಕ ನಿರ್ದೇಶಕರು, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಮುಖ್ಯ ಅತಿಥಿಗಳಾಗಿ ಎಸ್ಬಿ ಬಿರಾದರ್ ಉಪ ಪ್ರಾಚಾರ್ಯರು, ಪಿಬಿ ಹೈಸ್ಕೂಲ್ ಜಮಖಂಡಿ ಸಚಿನ್ ಕುಲಕರ್ಣಿ, ಹಳೆಯ ವಿದ್ಯಾರ್ಥಿ ಉಪಸ್ಥಿತರಿದ್ದರು. ರಾನಡೆ ಅವರು ಕುಂತ ಜ್ಞಾನವನ್ನ ಮಾಡ್ತಾ ಇದ್ರಿ, ಕಟ್ಟಿ ಹತ್ರ ಸಾಕಷ್ಟು ಮಕ್ಕಳಿಗೆ ಇಲ್ಲಿ ಪಾಠವನ್ನ ಹೇಳ್ತಾ ಇದ್ರು. ಆ ನಂತರ ಇಲ್ಲಿ ಕಲಿತಿರ್ತಕ್ಕಂಥವ್ರು ರಾಧಾಕೃಷ್ಣ ಅವರು ಕೂಡ ಇಲ್ಲಿ ಬಂದು ಹೋಗ್ಯಾರು. ಈ ಕಟ್ಟಿ ಮೇಲೆ ಕುಂತ ಜ್ಞಾನವನ್ನ ಮಾಡಿ ಹೋಗಿರ್ತಕ್ಕಂತ ಇದು ಒಂದು ಸ್ಥಳ. ಇಲ್ಲಿ ಓದ್ತಕ್ಕಂತ ಇಲ್ಲಿ ಪಿಬಿ ಹೈಸ್ಕೂಲ್ನಲ್ಲಿ ಏನೋ ಒಂದು ಕಾರ್ಯಕ್ರಮವನ್ನು ಮಾಡ್ಬೇಕಂದ್ರೆ ನಾವಿಲ್ಲಿ ಕೂತು ಒಂದು 5 ನಿಮಿಷ ತೀರ್ಮಾನವನ್ನು ತಗೊಂಡ್ರೆ ಅದು ಸಕ್ಸಸ್ಫುಲ್ ಆಗ್ತಕ್ಕಂತ ಒಂದು ವ್ಯವಸ್ಥೆಯನ್ನ ನಾವು ನೋಡ್ತಾ ಬಂದಿದ್ದೇವೆ.
ಮಂಡ್ಯ ಜಿಲ್ಲೆಯ ಕುಪ್ಪಹಳ್ಳಿ ಗ್ರಾಮದಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆಯಾಯಿತು. ಕೃಷ್ಣರಾಜ ತಾಲೂಕಿನ ಕುಪ್ಪಹಳ್ಳಿ ಗ್ರಾಮದಲ್ಲಿ ಶ್ರೀರಾಮ ಮಂದಿರದ ಉದ್ಘಾಟನೆ, ಸೀತಾರಾಮ ಕಲ್ಯಾಣ ಶ್ರೀರಾಮೋತ್ಸವ, ಶ್ರೀರಾಮ ತಾರಕ ಹೋಮ ಕಾರ್ಯಕ್ರಮ ಸಡಗರ ಸಂಭ್ರಮದಿಂದ ನಡೆದವು. ಶ್ರೀರಾಮ ಮಂದಿರ ಟ್ರಸ್ಟ್ ಅಧ್ಯಕ್ಷ ಕೆ ಪ್ರಕಾಶ್ ಮಾತನಾಡಿ, ದಾನಿಗಳು ಹಾಗೂ ಗ್ರಾಮಸ್ಥರ ನೆರವಿನಿಂದ 65 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತವಾದ ಶ್ರೀರಾಮ ಮಂದಿರವನ್ನು ನಿರ್ಮಿಸಿದ್ದೇವೆ. 4 ದಿನಗಳ ಕಾಲ ವಿಶೇಷ ಪೂಜಾ ಕಾರ್ಯಕ್ರಮಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೆಯಲು ಸಹಕರಿಸಿದ ಗ್ರಾಮಸ್ಥರಿಗೆ ಧನ್ಯವಾದಗಳನ್ನು ಅರ್ಪಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಮಂಡ್ಯ ಜಿಲ್ಲೆಯ ಮಂಡ್ಯ ಕೆಆರ್ಪೇಟೆ ಪಟ್ಟಣದ ಸಿವಿಲ್ ನ್ಯಾಯಾಲಯದ ಹಿರಿಯ ಶ್ರೇಣಿ ನ್ಯಾಯಾಲಯದ ನ್ಯಾಯಾಧೀಶ ಕೆ ಕೃಷ್ಣಪ್ರಸಾದ್ ರಾವ್ ಮಾತನಾಡಿ, ಇಂದಿನ ಒತ್ತಡದ ಜೀವನದಲ್ಲಿ ದೇವರು ಮತ್ತು ಧರ್ಮದ ಹಾದಿಯಲ್ಲಿ ಸಾಗುವುದರಿಂದ ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನ ಪಡೆಯಬಹುದು. ಆದ್ದರಿಂದ ಸಮಾಜದಲ್ಲಿ ಜನಸಾಮಾನ್ಯರು ದೇವರು ಮತ್ತು ಧರ್ಮದ ಮಾರ್ಗದಲ್ಲಿಯೇ ಸಾಗಿ ಜೀವನದಲ್ಲಿ ಯಶಸ್ವಿ ಗಳಿಸಬೇಕೆಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಬಂಡಿಹೊಳೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಶೇಷಾದ್ರಿ, ತಾಲೂಕು ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ಅರವಿಂದ ಕಾರಂತ್, ಜಿಲ್ಲಾ ಪಂಚಾಯತ್ ಸದಸ್ಯ ಎಚ್ಡಿ ಮಂಜು, ಕೇಶವ್ ಮೂರ್ತಿ, ದೇವಾಲಯ ಸಮಿತಿ ಟ್ರಸ್ಟಿ ಹರೀಶ್, ಸುಬ್ರಹ್ಮಣ್ಯ ಸೇರಿದಂತೆ ಸಾವಿರಾರು ಜನರು ಭಾಗವಹಿಸಿದ್ದರು. ಶಾಲಾ ಹಾಸ್ಟೆಲ್ ಒಂದರಲ್ಲಿ ಬೆಂಕಿ ಕಾಣಿಸಿಕೊಂಡ ಪರಿಣಾಮ ವಿದ್ಯಾರ್ಥಿಯೊಬ್ಬ ಮೃತಪಟ್ಟಿರುವ ಹೃದಯ ವಿದ್ರಾವಕ ಘಟನೆ ತೆಲಂಗಾಣದಲ್ಲಿ ನಡೆದಿದೆ. ಪುಟ್ಟ ಮಕ್ಕಳಿರುವ ಶಾಲೆ ಹಾಸ್ಟೆಲ್ಗಳಲ್ಲಿ ಎಷ್ಟು ಮುಂಜಾಗ್ರತೆ ವಹಿಸಿದ್ರೂ ಸಾಲದು. ಹಾಗಿರುವಾಗ ಬೆಂಕಿ ಶಿಥಿಲ ಕಟ್ಟಡಗಳ ಬಗ್ಗೆ ನಿಗಾ ಇಡಬೇಕಾಗಿರುವುದು ಆಡಳಿತ ಮಂಡಳಿಯ ಕರ್ತವ್ಯವಾಗಿದೆ. ಶಾಲಾ ಹಾಸ್ಟೆಲ್ನಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡ ಪರಿಣಾಮ 10 ವರ್ಷದ ವಿದ್ಯಾರ್ಥಿ ಬೆಂಕಿಯಲ್ಲೇ ಬೆಂದು ಮೃತಪಟ್ಟಿದ್ದಾನೆ. ತೆಲಂಗಾಣದ ಕುಮ್ಮಂನಲ್ಲಿ ಈ ಘಟನೆ ನಡೆದಿದೆ. ಬಾಲಕನಿಗೆ ಹಾಸ್ಟೆಲ್ನಿಂದ ಹೊರಬರಲು ಸಾಧ್ಯವಾಗದೆ ಮೃತಪಟ್ಟಿದ್ದಾನೆ. ಅಷ್ಟೇ ಅಲ್ಲದೆ ಹಾಸ್ಟೆಲ್ ರೂಮ್ ಕೂಡ ಚಿಕ್ಕದಾಗಿದ್ದು ಹೊಗೆ ಆವರಿಸಿಕೊಂಡಾಗ ಅಲ್ಲಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗಿಲ್ಲ. ಬಿಹಾರದಲ್ಲಿ ಭಾರಿ ಮಳೆ ಮತ್ತು ಪ್ರವಾಹದಿಂದಾಗಿ ರಾಜ್ಯದ ಕನಿಷ್ಠ 9 ಜಿಲ್ಲೆಗಳು ಹಾನಿಗೆ ಒಳಗಾಗಿವೆ. 9 ಜಿಲ್ಲೆಗಳಲ್ಲಿ 13 ಮಂದಿ ಮೃತಪಟ್ಟಿದ್ದು ಹಲವರು ಕಾಣೆಯಾಗಿದ್ದಾರೆಂದು ವರದಿಯಾಗಿದೆ. ಅರೇರಿಯಾ, ಕಿಶನ್ಗಂಜ್, ಶಿಹೋಹರ್, ಸೀತ್ಮಾರ್ಹಿ, ಪೂರ್ವ ಚಂಪಾರಣ್, ಸುಪಾಲ್, ಮಧುಬಾನಿ, ದರ್ಬಾಂಗ್ ಮತ್ತು ಮುಜಾಫರ್ಗಳಲ್ಲಿ ಅತಿ ಹೆಚ್ಚು ಹಾನಿಗೊಳಗಾದ ಜಿಲ್ಲೆಗಳಾಗಿದ್ದು ಸುಮಾರು 18 ಲಕ್ಷ ಜನರು ಬಾಧಿತರಾಗಿದ್ದಾರೆ. ಪ್ರವಾಹದಿಂದಾಗಿ ಇಲ್ಲಿಯವರೆಗೆ ಕನಿಷ್ಠ 13 ಜನರು ಸಾವನ್ನಪ್ಪಿದ್ದಾರೆ. ಅದರಲ್ಲಿ 9 ಮಂದಿ ಅರೇರಿಯಾ ಜಿಲ್ಲೆಗೆ ಸೇರಿದವರೆಂದು ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಬೈದ್ಯನಾಗ್ ಯಾದವ್ ದೃಢಪಡಿಸಿದ್ದಾರೆ. ಆಲ್ಕೋಹಾಲ್ ಪರೀಕ್ಷೆಯಲ್ಲಿ ವಿಫಲರಾದ ಬಳಿಕ ಏರ್ ಇಂಡಿಯಾದ ಪೈಲಟ್ನ ವಿಮಾನಯಾನ ಸಂಸ್ಥೆ 3 ತಿಂಗಳ ಕಾಲ ಅಮಾನತು ಮಾಡಿ ಆದೇಶ ಹೊರಡಿಸಿದೆ. ಪೈಲಟ್ ದೆಹಲಿಯಿಂದ ಬೆಂಗಳೂರಿಗೆ ಏರ್ ಇಂಡಿಯಾ ವಿಮಾನದಲ್ಲಿ ಪ್ರಯಾಣಿಕನಾಗಿ ತೆರಳುತ್ತಿದ್ದ. ಈ ಸಂದರ್ಭದಲ್ಲಿ ಘಟನೆ ನಡೆದಿದೆ. ವಿಮಾನದಲ್ಲಿ ಒಂದೇ ಒಂದು ಆಸನ ಕೂಡ ಖಾಲಿ ಇಲ್ಲ. ಆದ್ದರಿಂದ ಹೆಚ್ಚುವರಿ ಸಿಬ್ಬಂದಿಯಾಗಿ ಕಾಕ್ಪಿಟ್ನಲ್ಲಿ ಕುಳಿತುಕೊಳ್ಳಲು ಅವರಿಗೆ ಅವಕಾಶ ನೀಡಿ ಎಂದು ಪೈಲಟ್ ವಿಮಾನದ ಸಿಬ್ಬಂದಿ ಸದಸ್ಯರಿಗೆ ತಿಳಿಸಿದ್ದರು. ನಿಯಮದ ಪ್ರಕಾರ ಕ್ರೂ ಮೆಂಬರ್ಗಳಿಗೆ ಆಲ್ಕೋಹಾಲ್ ಪರೀಕ್ಷೆ ನಡೆಸಿದ ಬಳಿಕವಷ್ಟೇ ಅವರನ್ನ ಕಾಕ್ಪಿಟ್ನಲ್ಲಿ ಕುಳಿತುಕೊಳ್ಳಲು ಅವಕಾಶ ಕಲ್ಪಿಸಲಾಗುತ್ತದೆ. ಆದರೆ ಆಲ್ಕೋಹಾಲ್ ಪರೀಕ್ಷೆಯಲ್ಲಿ ಪೈಲಟ್ ವಿಫಲರಾಗಿದ್ದಾರೆ. ಆಲ್ಕೋಹಾಲ್ ಪರೀಕ್ಷೆಯಲ್ಲಿ ವಿಫಲವಾದ ಕೂಡಲೇ ಅವರನ್ನ ವಿಮಾನದಿಂದ ಕೆಳಗಿಳಿಸಲಾಯಿತು. ನಂತರ ವಿಮಾನಯಾನ ಸಂಸ್ಥೆ ಆತನನ್ನ 3 ತಿಂಗಳ ಕಾಲ ಅಮಾನತುಗೊಳಿಸಲು ನಿರ್ಧರಿಸಿದೆ. ಕುಂದಾನಗರಿಯಲ್ಲಿ ಅದ್ದೂರಿಯಾಗಿ ಆಚರಿಸಲಾಗುವ ಗಣೇಶೋತ್ಸವ ಸಮೀಪಿಸುತ್ತಿದ್ದು ಈ ಗತ ವೈಭವಕ್ಕೆ ಅನಾನುಕೂಲಗಳಾಗದಂತೆ ಸೌಲಭ್ಯವನ್ನು ಒದಗಿಸಬೇಕೆಂದು ಶ್ರೀ ಲೋಕಮಾನ್ಯ ತಿಲಕ ಗಣೇಶ ಮಹಾಮಂಡಳದ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಗಣೇಶೋತ್ಸವದ ಅದ್ದೂರಿ ಆಚರಣೆಗೆ ಕಳೆದ 100 ವರ್ಷದ ಇತಿಹಾಸ ಹೊಂದಿದೆ ಬೆಳಗಾವಿ ಜಿಲ್ಲೆ. ಈ ಸಂದರ್ಭದಲ್ಲಿ ಹಬ್ಬವನ್ನು ಕಣ್ತುಂಬಿಕೊಳ್ಳಲು ವಿವಿಧೆಡೆಯಿಂದ ಜನಸಮೂಹ ಕುಂದಾನಗರಿಯತ್ತ ಹರಿದು ಬರುತ್ತದೆ. ಪ್ರವಾಸಿಗರಿಗೆ ಯಾವುದೇ ಅಡೆತಡೆ ಉಂಟಾಗದಂತೆ ರಸ್ತೆಗಳ ಸುಧಾರಣೆ ಮಾಡಬೇಕು ಮತ್ತು ವಿದ್ಯುತ್ ವ್ಯವಸ್ಥೆ, ನೀರಿನ ಸರಬರಾಜು, ಸಾರಿಗೆ ವ್ಯವಸ್ಥೆಗಳ ಬಗ್ಗೆ ಜಿಲ್ಲಾಡಳಿತ ಮುಂಜಾಗ್ರತೆ ವಹಿಸಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಮಂಡಳಿಯ ಕಾನೂನು ಸಲಹೆಗಾರ ಪ್ರವೀಣ್ ಅಗಸಗಿ ಮಾತನಾಡಿ, ಕಣ್ಮನ ಸೆಳೆಯುವ ಬೆಳಗಾವಿ ಗಣೇಶೋತ್ಸವ ಸಮೀಪಿಸುತ್ತಿದ್ದು ಯಾವುದೇ ಸಮಸ್ಯೆಗಳು ಉಂಟಾಗದಂತೆ ಮುನ್ನೆಚ್ಚರಿಕೆ
ಮುನ್ನೆಚ್ಚರಿಕೆ ವಹಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದು ಪೂರಕ ಸೌಲಭ್ಯಗಳನ್ನು ಒದಗಿಸುವಂತೆ ಆಶ್ವಾಸನೆ ನೀಡಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ವಿಜಯ್ ಯಾದವ್, ಗಿರೀಶ್ ದೊಂಗುಡಿ, ಹೇಮಂತ್ ಹವಾಲ್, ಸುನಿಲ್ ಜಾಧವ್, ಅರ್ಜುನ್ ಸಿಂಗ್ ರಜಪೂತ್, ರಾಜ್ಕುಮಾರ್ ಕಟಾವರ್ಕರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಜಿಲ್ಲಾಧಿಕಾರಿಗಳಿಗೆ ನಿವೇದನೆ ಕೊಡಲಾಗಿದೆ. ನಿವೇದನೆ ಅಂದರೆ ಈಗ ಮುಂಬರುವ ಗಣೇಶೋತ್ಸವ ಸಂದರ್ಭದಲ್ಲಿ ಬೆಳಗಾವಿ ನಗರದಲ್ಲಿ ಉಂಟಾಗುವ ತೊಂದರೆಗಳನ್ನು ಸರಿಪಡಿಸಿ ಗಿಡಗಳು ಹಾಗೂ ಎಲೆಕ್ಟ್ರಿಕಲ್ ವೈರ್ಗಳ ಬಗ್ಗೆ ಹಾಗೂ ಚರಂಡಿ ರಸ್ತೆಗಳಲ್ಲಿ ಗುಂಡಿಗಳನ್ನ ಕ್ಲಿಯರ್ ಮಾಡಲಿಕ್ಕೆ, ಅದೇ ರೀತಿ ಪಾರ್ಕಿಂಗ್ ವ್ಯವಸ್ಥೆ ಕ್ಲಿಯರ್ ಮಾಡಿಕೊಡ್ಬೇಕಂಥೇಳಿ ಒಂದು ನಿವೇದನೆಯನ್ನು ಲೋಕಮಾನ್ಯ ಗಣೇಶ್ ಮಹಾಮಂಡಲ ವತಿಯಿಂದ ನಿವೇದನೆಯನ್ನು ಕೊಡಲಾಗಿದೆ. ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಸ್ಪಂದಿಸಿ ಮುಂದಿನ ತಿಂಗಳಲ್ಲಿ ಒಂದು ಮೀಟಿಂಗ್ ಅನ್ನು ಕರೆದು ಎಲ್ಲ ಆಫೀಸರ್ಸ್ಗೂ ಮೀಟಿಂಗ್ ಕರೆದು ಒಂದು ಸರಿಯಾದ ನಿರ್ದೇಶನ ಕೊಡ್ತೇವೆ ಅಂತ ಹೇಳಿದ್ದಾರೆ. ಅದೇ ರೀತಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಹಸಿರಾದ ವಾತಾವರಣವನ್ನ ನೋಡುವುದರಿಂದ ದುಷ್ಟತೆಗಳಿಂದ ದೂರವಿರಬಹುದು ಎಂಬುದು ಅಧ್ಯಯನದಿಂದ ತಿಳಿದು ಬಂದಿದೆ. ಪ್ರಕೃತಿಯಿಂದ ಹಲವಾರು ಪ್ರಯೋಜನಗಳಿವೆ. ಹಸಿರು ಸ್ಥಳವನ್ನ ನೋಡುವುದರಿಂದ ಆಲ್ಕೋಹಾಲ್, ಸಿಗರೇಟ್ ಮತ್ತು ಹಾನಿಕಾರಕದಿಂದ ದೂರ ಉಳಿಯಬಹುದೆಂದು ಹೊಸ ಸಂಶೋಧನೆ ತೋರಿಸಿಕೊಟ್ಟಿದೆ. ಹಿಂಡಲಗ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮರಾಠಿ ಭಾಷೆಯಲ್ಲಿ ಪತ್ರ ವ್ಯವಹಾರ ಮಾಡಿ ಕಾನೂನು ಉಲ್ಲಂಘಿಸಿದ್ದಕ್ಕೆ ಅವರನ್ನು ಅಮಾನತು ಮಾಡುವಂತೆ ಜಿಲ್ಲಾಧಿಕಾರಿಗಳು ಹೊರಡಿಸಿದ ಆದೇಶವನ್ನ ಮರುಪಡೆಯಬೇಕೆಂದು ಗ್ರಾಮಸ್ಥರು ಮನವಿ ಸಲ್ಲಿಸಿದರು. ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಿದ ಅವರು ಹಿಂಡಲಗ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮರಾಠಿಯಲ್ಲಿ ಪತ್ರ ವ್ಯವಹಾರ ನಡೆಸಲು ಹಲವಾರು ಒತ್ತಡ ಮತ್ತು ಸುತ್ತಮುತ್ತಲಿನವರ ಮನಸ್ಥಿತಿಗಳನ್ನ ಕಾರಣವಾಗಿರಬಹುದು. ಆದ್ದರಿಂದ ಅವರನ್ನ ಅಮಾನತುಗೊಳಿಸುವಂತೆ ಹೊರಡಿಸಿದ ಆದೇಶವನ್ನ ಹಿಂಪಡೆದು ಎಚ್ಚರಿಕೆ ನೀಡಿ ಅಧಿಕಾರದಲ್ಲಿ ಮುಂದುವರೆಯಲು ಅನುಮತಿ ನೀಡಬೇಕೆಂದು ಮನವಿ ಸಲ್ಲಿಸಿದರು. ಗ್ರಾಮಸ್ಥ ಗಂಗಾಧರ್ ದೇಸಾರಿ ಮಾತನಾಡಿ, ಹಿಂಡಲಗ ಗ್ರಾಮದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಕಾನೂನು ಉಲ್ಲಂಘಿಸಿದ ಆರೋಪದಲ್ಲಿ ಅವರನ್ನು ಅಮಾನತು ಮಾಡಲು ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ. ಇಲ್ಲಿ ಮರಾಠಿಗರು ಮತ್ತು ಕನ್ನಡಿಗರು ಸೌಹಾರ್ದದಿಂದ ಜೀವನ ನಡೆಸುತ್ತಿದ್ದು ಜಿಲ್ಲಾಧಿಕಾರಿಗಳ ನಿರ್ಣಯದಿಂದ ರಾಜಕೀಯ ಗಲಭೆಗಳು ಉಲ್ಬಣಗೊಳ್ಳುವ ಸಾಧ್ಯತೆಗಳಿವೆ. ಆದ್ದರಿಂದ ಅಮಾನತು ಆದೇಶವನ್ನು ಹಿಂಪಡೆದು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿ ಅಧಿಕಾರದಲ್ಲಿ ಮುಂದುವರಿಯಲು ಅನುಮತಿ ನೀಡಬೇಕೆಂದು ವಿನಂತಿಸಿದರು. ಈ ಸಂದರ್ಭದಲ್ಲಿ ಪ್ರವೀಣ್ ಪಾಟೀಲ್, ಮಲ್ಲಪ್ಪ ಪಾಟೀಲ್, ಹೇಮಂತ್ ಪಾಟೀಲ್, ಭುಜಂಗ್ ಪಾಟೀಲ್, ಕಲ್ಲಪ್ಪ ಪಾಟೀಲ್ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. ಕನ್ನಡ ಹಾಗೂ ಮರಾಠಿ ಭಾಷಿಕರ ಎಲ್ಲರೂ ಸರಿಯಾಗಿ ಚಂದಾಗಿ ನಾವು ಬಾಳೆ ಮಾಡ್ತಾ ಇದ್ದೇವೆ. ಆದರೆ ಕಳೆದ ದಿನದಲ್ಲಿ ಹಿಂಡಲಗ ಗ್ರಾಮದಲ್ಲಿ ಪಿಡಿಯೋ ಅವರಿಗೆ ಬರೀ ಮರಾಠಿಯಲ್ಲಿ ಅವರು ಒಂದು ಕಾಗದ ಕೊಟ್ಟಿದ್ದಕ್ಕೆ ಅವರಿಗೆ ಅನರ್ಹ ಮಾಡಿದ್ದಾರೆ, ಅವ್ರಿಗೆ ಸಸ್ಪೆಂಡ್ ಮಾಡಿದ್ದಾರೆ. ಅಂಥದ್ದೆಲ್ಲ ಘಟನೆ ಆಗಿದ್ದರಿಂದ ಮತ್ತು ಕನ್ನಡ ಮರಾಠಿ ಜನರಲ್ಲಿ ದ್ವೇಷ ನಿರ್ಮಾಣ ಆಗ್ತೈತಿ. ಆ ಥರ ಆಗಬಾರ್ದು. ಅವ್ರಿಗೆ ಒಂದು ಸೂಕ್ತ ಡೈರೆಕ್ಷನ್ ಕೊಟ್ಟು ಎರಡೂ ಭಾಷೆಯಲ್ಲಿ ಇದ್ರ ಅನುಕೂಲ ಆಗ್ತೈತೆ ಅನ್ನುವಂಥದ್ದು ನೆಟ್ನಲ್ಲಿ ನಾವು ಇವತ್ತು ಡಿಸಿ ಅವ್ರಿಗೆ ಭೇಟಿಯಾಗಿದ್ದೇವೆ. ನೇಪಾಳದ ಹಲವು ನದಿಗಳಲ್ಲಿ ಹೆಚ್ಚುತ್ತಿರುವ ಪ್ರವಾಹದಿಂದಾಗಿ ಸಾವನ್ನಪ್ಪಿದವರ ಸಂಖ್ಯೆ 43ಕ್ಕೆ ತಲುಪಿದೆ. 24 ಜನರು ನಾಪತ್ತೆಯಾಗಿದ್ದಾರೆ. ಹೆಚ್ಚುತ್ತಿರುವ ಮುಂಗಾರು ಮಳೆಯ ಪರಿಣಾಮ ಅನೇಕ ಭಾಗಗಳಲ್ಲಿ ಪ್ರವಾಹದ ಜೊತೆಗೆ ಭೂಕುಸಿತದ ಭೀತಿ ಎದುರಾಗಿದೆ. ಮುಖ್ಯ ಹೆದ್ದಾರಿಗಳಲ್ಲಿ ಸಂಚಾರಕ್ಕೆ ತೊಂದರೆಯಾಗಿದೆ. ಅಲ್ಲಿನ ನಿವಾಸಿಗಳಿಗೆ ಬಿಕ್ಕಟ್ಟಿನ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಪ್ರವಾಹಕ್ಕೆ ಒಳಗಾದ ಪ್ರದೇಶಕ್ಕೆ ಅಗತ್ಯ ಸಾಮಗ್ರಿಯ ಜೊತೆಗೆ ಕೆಲವು ಜನರನ್ನ ಸಹಾಯಕ್ಕಾಗಿ ಕಳುಹಿಸಲಾಗಿದೆ ಎಂದು ನೇಪಾಳದ ಪೊಲೀಸರು ಮಾಹಿತಿ ನೀಡಿದ್ದಾರೆ. ಜೊತೆಗೆ ಗೃಹ ಸಚಿವಾಲಯದ ಹಿರಿಯ ಅಧಿಕಾರಿಯೊಬ್ಬರು ಪರಿಹಾರ ಕಾರ್ಯಾಚರಣೆಗಳು ತ್ವರಿತವಾಗಿ ನಡೆಯುತ್ತಿವೆ ಎಂದು ಹೇಳಿದ್ದಾರೆ. ಹಲವಾರು ಕಟ್ಟಡಗಳು ಮತ್ತು ಮನೆಗಳು ಬಿದ್ದಿವೆ. ಜನರು ಕೂಡ ಸಾವನ್ನಪ್ಪಿದ್ದಾರೆಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಪ್ರವಾಹದಿಂದ ಸುಮಾರು 6,000 ಜನ ತೀವ್ರ ಪರಿಣಾಮ ಎದುರಿಸುವಂತಾಗಿದೆ. ಸೇನೆಯ ವಕ್ತಾರ ಬಿಜಾನ್ ದೇವ್ ಪಾಂಡೆ ಪರಿಹಾರ ಮತ್ತು ರಕ್ಷಣಾ ಕಾರ್ಯಗಳಿಗಾಗಿ ಸುಮಾರು 150 ಜನರನ್ನು ಮೀಸಲಿಡಲಾಗಿದೆ ಎಂದು ತಿಳಿಸಿದ್ದಾರೆ. ಸಿಂದಗಿಯ ಪತ್ರಿಕಾ ಸಂಘದ ವತಿಯಿಂದ ಪತ್ರಿಕಾ ದಿನಾಚರಣೆ ಹಾಗೂ ಪದಗ್ರಹಣದ ಅಂಗವಾಗಿ ರಕ್ತದಾನ ಶಿಬಿರ ಯೋಜನೆ ಮಾಡಲಾಗಿತ್ತು. ಸಿಂದಗಿ ಪಟ್ಟಣದ ರಾಜರಾಜೇಶ್ವರಿ ಕಲ್ಯಾಣ ಮಂಟಪದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಹಮ್ಮಿಕೊಂಡಿದ್ದ ಪತ್ರಿಕಾ ದಿನಾಚರಣೆ ಹಾಗೂ ನೂತನ ಪದಾಧಿಕಾರಿಗಳ ಪದಗ್ರಹಣ ಮತ್ತು ರಕ್ತದಾನ ಶಿಬಿರ ಕಾರ್ಯಕ್ರಮ ನಡೆಯಿತು. ಡಾಕ್ಟರ್ ಪ್ರಭು ಸಾರಂಗದೇವ ಶಿವಾಚಾರ್ಯರು, ವಿ ವಿಧಾನಸಭಾ ಸದಸ್ಯ ಅರುಣ್ ಶಹಾಪುರ್, ಜೆಡಿಎಸ್ ಮುಖಂಡ ಅಶೋಕ್ ಮನಗುಳಿ, ಕಾರ್ಯನಿರತ ಪತ್ರಕರ್ತ ಜಿಲ್ಲಾಧ್ಯಕ್ಷ ಶರಣು ಮಸಳಿ, ಕಾರ್ಯಕಾರಿ ಸಮಿತಿ ಸದಸ್ಯರಾದ ಶಶಿಕಾಂತ್ ಮೆಂಡೇಗಾರ್ ಹಾಗೂ ತಾಲೂಕಿನ ಪತ್ರಕರ್ತ ಮಿತ್ರರು ಭಾಗವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ವಿಧಾನ ಪರಿಷತ್ತಿನ ಸದಸ್ಯರಾದ ಅರುಣ್ ಶಹಾಪುರ್ ಅವರು ಮಾತನಾಡಿ, ಪತ್ರಿಕಾ ಭವನಕ್ಕಾಗಿ ನನ್ನ ಅನುದಾನದಿಂದ 10 ಲಕ್ಷ ನೀಡುವುದಾಗಿ ಹೇಳಿದರು. ದಿವ್ಯ ಸಾನ್ನಿಧ್ಯವನ್ನ ಪರಮ ಪೂಜಾ ಶ್ರೀ ಡಾಕ್ಟರ್ ಪ್ರಭು ಸಾರಂಗದೇವ ಶಿವಾಚಾರ್ಯರು ವಹಿಸಿ ಮಾತನಾಡಿದರು. ಪತ್ರಿಕಾ ದಿನಾಚರಣೆ ಅಂಗವಾಗಿ ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದು ಒಳ್ಳೆಯ ಕೆಲಸ ಎಂದು ತಿಳಿಸಿದರು. ಪತ್ರಿಕಾ
ದೇವರ ಹಿಪ್ಪರಿಗಿ ಠಾಣೆಯ ಎಂಬಿ ಬಿರಾದರ್ ಪಿಎಸ್ಐ ಅವರು ನ್ಯಾಯವಾದಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆಂಬ ಆರೋಪ ಕೇಳಿ ಬಂದಿದೆ. ದೇವರ ಹಿಪ್ಪರಿಗಿಯ ತಾಲೂಕಿನ ಇಬ್ರಾಹಿಂಪುರ್ ಗ್ರಾಮದಲ್ಲಿ ಅರಳಿಕಟ್ಟೆ ಮೇಲೆ ಕೂತ ಸಂದರ್ಭದಲ್ಲಿ ನಡೆದ ಘಟನೆಯಾಗಿದೆ. ನಾನು ವಕೀಲರು ವೃತ್ತಿ ಮಾಡುತ್ತೇನೆ ಎಂದು ತಿಳಿಸಿದರು. ಅದಕ್ಕೂ ಕೂಡ ಕ್ಯಾರೇನದ ಪಿಎಸ್ಐ ಎಂಬಿ ಬಿರಾದರ್ ಮಹೇಶ್ ಅಂಗಡಿ ನ್ಯಾಯವಾದಿಗಳಿಗೆ ವಿನಾಕಾರಣ ಹಲ್ಲೆ ಮಾಡಿ ನ್ಯಾಯವಾದಿಗಳೆಂದು ತಮ್ಮ ದಬ್ಬಾಳಿಕೆ ಹೆಚ್ಚಾಗಿದೆ ಎಂದು ಹಲ್ಲೆ ಆರೋಪವಾಗಿದೆ. ನ್ಯಾಯ ಕೇಳಿ ಸಿಂದಗಿ ತಾಲೂಕಿನ ನ್ಯಾಯಾಲಯ ಕಲಾಪ ಬಹಿಷ್ಕರಿಸಿ ಪ್ರತಿಭಟನೆ ಮಾಡಿದ್ದಾರೆ. ಸಂಧಾನಕ್ಕೆಂದು ಸಿಂದಗಿ ಸಿಪಿಐ ಎಂಕೆ ದ್ಯಾಮಣ್ಣ ಅವರು ಬಂದು ವಕೀಲರ ಮನವೊಲಿಸಿದರು. ಆದರೂ ಕೂಡ ಜಗದ ನ್ಯಾಯವಾದಿಗಳು ತಪ್ಪಿತಸ್ಥ ಪಿಎಸ್ಐ ಮೇಲೆ ಕಾನೂನಿನ ಪ್ರಕಾರ ಸೂಕ್ತ ಕ್ರಮ ಕೈಗೊಳ್ಳಲು ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ತಹಸೀಲ್ದಾರ್ ಮುಖಾಂತರ ಮನವಿ ಸಲ್ಲಿಸಿದರು. ಸಿಂದಗಿ ನಗರದ ಪ್ರಮುಖ ಬೀದಿಗಳಲ್ಲಿ ಬೈಕ್ ಮೂಲಕ ಸಂಚರಿಸಿ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ವಿನಾಕಾರಣ ಹಲ್ಲೆ ಮಾಡಿದ ದೇವರ ಹಿಪ್ಪರಿಗಿಯ ಪಿಎಸ್ಐ ಅಮಾನತು ಮಾಡುವವರೆಗೂ ಕೋರ್ಟ್ ಕಲಾಪ ಬಹಿಷ್ಕಾರ ಎಂದು ಪಟ್ಟು ಹಿಡಿದ ವಕೀಲರು ಅವನನ್ನು ಕರೆದುಕೊಂಡು ಅಮಾನತು ಮಾಡೋದಿಲ್ವೋ ಅಲ್ಲಿವರೆಗೆ ಕಾರ್ಯಕಲಾಪವನ್ನು ಬಹಿಷ್ಕಾರ ಹಾಕ್ತೀವಿ ಅನ್ನೋ ಮೇಲೆ ಕೆಲಸ ಮಾಡಂಗಿಲ್ಲ. ಯಾಕಂತಂದ್ರೆ ಅವ ಮಾಡಿದಂತ ಶಿಕ್ಷೆಗೆ ಅವ ಅನುಭವಿಸ್ಬೇಕು. ನಾವು ವಕೀಲ್ ತಪ್ಪು ಮಾಡ್ಯಪ್ಪ ಅಂತ ಅರೆಸ್ಟ್ ಮಾಡಿದ್ರು, ಅರೆಸ್ಟ್ ಮಾಡ್ಕೊಂಡು ಕೇಸ್ ಹಾಕಲಕ್ಕೆ ನಮ್ಮ ಬೇಡ. ನಿಮ್ಗೆ ಹುಡುಗ ಅಧಿಕಾರಿ ಯಾರು ಕೊಟ್ಟರು? ಘಟನಾವಳಿ ಎಷ್ಟಿರ್ತ ಕ್ರಿಮಿನಲ್ ಆಗ್ತದ ಅಂತವ್ರು ಮನ್ಯಾಗ ಬಚ್ಚಿಟ್ಕೊಂಡು ಹಣ ತಿಳಿಸ್ಕೊಂಡು ರೊಕ್ಕ ಕಳ್ಸಕ್ ಬಂದಂತ ಎಂಬಿ ಬಿರಾದಾರ. ಒಬ್ಬ ಯುವ ನ್ಯಾಯವಾದಿ ಹೊಡಿಬೇಕಪ್ಪ ಅಂತಂದ್ರೆ ನಿನ್ನ ಬಲ್ಲಿ ಉದ್ಯೋಗಿ ನಮ್ಮ ಮಿತ್ರ ನ್ಯಾಯವಾದಿಯಾದ ಮಹೇಶ್ ಇಬ್ರಾಹಿಂಪುರ್ ಗ್ರಾಮದಲ್ಲಿ ಸಂಜೆ 6 ಗಂಟೆ ಸುಮಾರಿಗೆ ದೇವರಿಂದಿ ಪೊಲೀಸ್ ಠಾಣಾ ಪಿಎಸ್ಐ ಎಂ ಬಿ ಬಿರಾದಾರ್ ಅವರು ಅಮಾನುಷ್ಯವಾಗಿ ಅವ್ರ ಮೇಲೆ ಹ್ಯಾಂಡ್ಲಿಂಗ್ ಮಾಡಿದ್ದು ಆ ಅಮಾನುಷ್ಯ ಸಲುವಾಗಿ ಅವ್ರನ್ನ ಸಸ್ಪೆನ್ಷನ್ ಕೊಡುವವರಿಗೆ ನಾವು ಅನಿರ್ದಿಷ್ಟವಾಗಿ ನ್ಯಾಯಾಲಯದ ಕಲಾಪದಿಂದ ದೂರು ಉಳಿದು ಅದು ಯಾವಾಗ ಪೊಲೀಸ್ ಅಧಿಕಾರಿಗಳು ಅವ್ರನ್ನ ಸಸ್ಪೆನ್ಷನ್ ಕೊಡ್ತಾರೆ ಅಲ್ಲಿವರೆಗೆ ನಾವು ನಿರಂತರ ಹೋರಾಟ ಮಾಡ್ತೀವಿ, ಧರಣಿ ಸತ್ಯಾಗ್ರಹ ಮಾಡ್ತೀವಿ ಅಂತ ಹೇಳಿ ನಾ ಎಲ್ಲ ನಮ್ಮ ಸಂಘದ ಮುಖಾಂತರ ನಾ ಹೇಳ್ತಾ ಆಗ್ಬೋದು ಸಾರ್ವಜನಿಕರಿಗೆ ತೊಂದರೆ ಆಗ್ಬೋದು. ಅಂದ್ರೆ ನಮ್ಮ ವಕೀಲರ ಮೇಲೆ ನಾವು ನ್ಯಾಯ ಕೊಡಿಸು ಅಂತ ವಕೀಲರ ಮೇಲೆ ಹಲ್ಲೆ ಮಾಡದ ನಾವು ಏನೇ ಒಂದು ತೊಂದರೆಗಳಿದ್ದಾಗ ನಾವ ಪರಿಹಾರ ಗೊಳಿಸೋರು ಮತ್ ನಮ್ಮ ಮೇಲೆ ಹಲ್ಲೆ ಮಾಡ್ತ ನಾವು ಬುದ್ಧಿ ಅಂತ ಹೇಳ್ದ ಮತ್ತ ನಾವು ಇದನ್ನ ಸುಮ್ಮನ ಬಿಟ್ರ ಅವ ಸಸ್ಪೆಂಡ್ ಆಗುವವರೆಗೆ ನಾವು ಮಾಡ್ಬೇಕಿದ್ರ ಅವ ಇನ್ನೂ ಬಹಳ ಜನರ ಮೇಲೆ ಇಂತ ಹಲ್ಲೆಗಳನ್ನ ಮಾಡ. ರಾಜ್ಯ ಸಮ್ಮಿಶ್ರ ಸರ್ಕಾರದ ಅಸ್ತಿತ್ವ ಉಳಿಸಿಕೊಳ್ಳುವುದಕ್ಕಾಗಿ ನಡೆಯುತ್ತಿರುವ ಬೃಹನ್ನಾಟಕ ಗುರುವಾರದವರೆಗೆ ಮುಂದುವರಲಿದೆ. ಜುಲೈ 18ರಂದು ಸಿಎಂ ಎಚ್ ಡಿ ಕುಮಾರಸ್ವಾಮಿ ವಿಶ್ವಾಸಮತ ಯಾಚನೆ ಮಾಡಲಿದ್ದಾರೆ. ಸ್ಪೀಕರ್ ನೇತೃತ್ವದಲ್ಲಿ ನಡೆದ ಕಲಾಪ ಸದನ ಸಮಿತಿಯಲ್ಲಿ ಗುರುವಾರದಂದು ಸಿಎಂ ಕುಮಾರಸ್ವಾಮಿ ವಿಶ್ವಾಸಮತ ಯಾಚನೆ ಮಾಡುವ ಬಗ್ಗೆ ತೀರ್ಮಾನಿಸಿದ್ದಾರೆ. ಸಿಎಂ ಕುಮಾರಸ್ವಾಮಿ, ಡಿಸಿಎಂ ಪರಮೇಶ್ವರ್, ಸಿಎಲ್ಪಿ ನಾಯಕ ಸಿದ್ದರಾಮಯ್ಯ, ವಿಪಕ್ಷ ನಾಯಕ ಯಡಿಯೂರಪ್ಪ ಸಭೆಯಲ್ಲಿ ಭಾಗವಹಿಸಿದ್ದರು. ಗುರುವಾರ ಸಿಎಂ ವಿಶ್ವಾಸಮತ ಯಾಚನೆಗೆ ಒಪ್ಪಿಗೆ ಸೂಚಿಸಿರುವ ಬಿಜೆಪಿ ನಾಯಕರು ಜುಲೈ 18ರವರೆಗೆ ಯಾವುದೇ ಕಲಾಪವನ್ನು ನಡೆಸದಂತೆ ಸ್ಪೀಕರ್ಗೆ ಮನವಿ ಮಾಡಿದ್ದಾರೆ. ರಾಜ್ಯದ ಆಡಳಿತ ಭಾಷೆ ಕನ್ನಡ, ಆದ್ದರಿಂದ ಕನ್ನಡಕ್ಕೆ ಮೊದಲ ಆದ್ಯತೆ ಎಂದು ಬೆಳಗಾವಿ ಜಿಲ್ಲಾಧಿಕಾರಿಗಳು ಹೊರಡಿಸಿದ್ದ ಆದೇಶ ವಿರೋಧಿಸಿ ಎಂಇಎಸ್ ಮತ್ತೆ ಉದ್ಧಟತನ ಮೆರೆದಿದೆ. ಕರ್ನಾಟಕದಲ್ಲಿ ಕನ್ನಡವೇ ಆಡಳಿತ ಭಾಷೆ ಆಗಿರುವುದರಿಂದ ಎಲ್ಲ ಸರ್ಕಾರಿ ಮತ್ತು ಖಾಸಗಿ ಕಚೇರಿಗಳಲ್ಲಿ ಕನ್ನಡ ಭಾಷೆಯಲ್ಲಿ ವ್ಯವಹಾರಗಳು ನಡೆಯಬೇಕು ಮತ್ತು ಬೆಳಗಾವಿ ಗಡಿಭಾಗ ಆಗಿರುವುದರಿಂದ ಕನ್ನಡಕ್ಕೆ ಧಕ್ಕೆಯಾಗದಂತೆ ನೋಡಿಕೊಳ್ಳುವುದು ನಮ್ಮ ಕರ್ತವ್ಯ. ಆದ್ದರಿಂದ ಎಲ್ಲ ಅಂಗಡಿ ಮುಗ್ಗಟ್ಟುಗಳ ನಾಮಫಲಕಗಳ ಮೇಲೆ ಕನ್ನಡಕ್ಕೆ ಮೊದಲ ಆದ್ಯತೆ ನೀಡಬೇಕು ಮತ್ತು ಹಿಂಡಲಗಾ ಪಂಚಾಯತ್ ಅಧಿಕಾರಿ ಮರಾಠಿ ಭಾಷೆಯಲ್ಲಿ ಅರ್ಜಿಗಳನ್ನು ನೀಡಿ ಕಾನೂನು ಉಲ್ಲಂಘನೆ ಮಾಡಿದ್ದಕ್ಕೆ ಅವರನ್ನು ಅಮಾನತುಗೊಳಿಸಬೇಕೆಂದು ಬೆಳಗಾವಿ ಜಿಲ್ಲಾಧಿಕಾರಿಗಳು ನೀಡಿದ ಆದೇಶವನ್ನು ವಿರೋಧಿಸಿ ಎಂಇಎಸ್ ಮತ್ತೆ ಉದ್ಧಟತನಕ್ಕೆ ಸಾಕ್ಷಿಯಾಗಿದೆ. ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಿ
ಆಗಮಿಸಿದ್ದ ಎಂಇಎಸ್ ಜಿಲ್ಲಾಧಿಕಾರಿಗಳ ಆದೇಶದ ವಿರುದ್ಧ ಘೋಷಣೆ ಕೂಗಿ ಹಿಂಡಲಗಾದಲ್ಲಿ ಮರಾಠಿಗರ ಸಂಖ್ಯೆ ಹೆಚ್ಚಾಗಿದ್ದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮರಾಠಿ ಭಾಷೆಯಲ್ಲಿ ಆಡಳಿತ ನಡೆಸಿದ್ದಕ್ಕೆ ಅವರನ್ನ ಅಮಾನತುಗೊಳಿಸಿದ್ದಾರೆ. ಅದನ್ನ ಹಿಂಪಡೆಯಬೇಕು ಮತ್ತು ಖಾನಾಪುರ್, ನಿಪ್ಪಾಣಿ ಹಾಗೂ ಅಥಣಿಗಳಲ್ಲಿ ಮರಾಠಿಗರ ಸಂಖ್ಯೆ ಹೆಚ್ಚಾಗಿದ್ದು ಅಂಗಡಿ ಮುಗ್ಗಟ್ಟುಗಳ ಮೇಲೆ ಕನ್ನಡದಲ್ಲಿ ನಾಮಫಲಕ ಹಾಕಿ ವ್ಯಾಪಾರದಲ್ಲಿ ಹಾನಿಯಾದರೆ ಅದರ ಹೊಣೆಯನ್ನ ರಾಜ್ಯ ಸರ್ಕಾರ ಹೊರಬೇಕೆಂದು ಪುಂಡಾಟಿಕೆಯ ಮಾತುಗಳನ್ನಾಡಿ ಬೆಳಗಾವಿಯಲ್ಲಿ ಹಲವು ವರ್ಷಗಳಿಂದ ಗಡಿ ಸಮಸ್ಯೆ ನೆನೆಗುದಿಗೆ ಬಿದ್ದಿದೆ. ಎಂಇಎಸ್ ಕನ್ನಡಿಗರ ಕಾಲೆಳೆಯುವ ಕೆಲಸವನ್ನ ಮಾಡುತ್ತಲೇ ಬಂದಿದೆ. ಇದೀಗ ಆಡಳಿತ ಭಾಷೆಯಲ್ಲಿ ಮೂಗು ತೋರಿಸುವ ಕೆಲಸ ಮಾಡುತ್ತಿದ್ದು ಗಲಭೆಗಳಿಗೆ ಪ್ರಚೋದನೆ ನೀಡುವಂತೆ ವರ್ತಿಸುತ್ತಿದೆ. ಈ ಕುರಿತು ಜಿಲ್ಲಾಧಿಕಾರಿಗಳು ಯಾವ ರೀತಿ ಕ್ರಮವನ್ನ ತೆಗೆದುಕೊಳ್ಳುತ್ತಾರೋ ಕಾದ ನೋಡಬೇಕಾಗಿದೆ. ಛಪ್ಪನ್ ಸಾಲಿ ಭಾಷಾ ರೂಪಾಂತರ ರಚನಾ ಸಾಲಿ ಅನ್ಯ ಭಾಷಾ ರೂಪಾಂತರ ರಚನೆ ಪ್ರಮಾಣ ಬೆಳಗಾವಿ, ಕಾರವಾರ, ನಿಪ್ಪಾಣಿ, ಬೀದರ್, ಬಾಲ್ಕಿ ಹಾ ಭಾಗ ಮಹಾರಾಷ್ಟ್ರ ಸಾಮೀಲ್ ಕರಣ ಗರ್ಜೆಚ ಹೋತ, ಪಣ ದುರ್ದೈವಾನ ಆಮ್ಹಾಲ ಕರ್ನಾಟಕ ಡಾಂಬಲ್ಯಾತ ಆಲ ಅನ್ ತೆವ್ಹಾಪಾಸೂನ್ ಆಪಲ್ಯಾ ಯಾ ಮರಾಠಿ ಭಾಷಿಕಾವರ್ ಕನ್ನಡಿ ಸಕ್ತಿಚ ಕನ್ನಡಿ ಸಕ್ತೀಕರಣ ಕರಣ್ಯಾತ ಯೇತ ಆಹೆ ಅನ್ ಇತ್ಲಿ ಮರಾಠಿ ಭಾಷಾ ಅನ್ ಮರಾಠಿ ಸಂಸ್ಕೃತಿ ಸಂಪೂರ್ಣಚಾ ಡಾವ ಕರ್ನಾಟಕ ಸರ್ಕಾರನ ದಾಖಲೇಲ ಆಹೆ. ಪಣ ಯಾಚ್ಯಾ ವಿರೋಧಾತ ಲಿಂಗ್ವಿಸ್ಟಿಕ್ ಮೈನಾರಿಟಿ ಆಕ್ಟ್ನ ಆಕ್ಟ್ ಪ್ರಮಾಣೆ ಎಖಾದ್ಯಾ ಜಿಲ್ಹ್ಯಾಮಧ್ಯೆ ಕನ್ನಡಿ ಭಾಷಾ ವ್ಯತಿರಿಕ್ತ ಇತರ ಭಾಷೆಗೆ ಲೋಕ 15% ಪೇಜ ಜಾಸ್ತಿ ಅಸ್ತೀಲ್ ತರ್ ತ್ಯಾನಾ ಕನ್ನಡಿ ಬರುವರ್ ತ್ಯಾ ಭಾಷೆಮಧ್ಯೆ ಸದಾ ಪರಿಪತ್ರಕ ದೇಣ ಹೆ ಕಾಯ್ದ್ಯಾನುಸಾರ ಬಂಧನಕಾರಕ ಆಹೆ, ಘಟನಾತ್ಮಕ ತರ್ತೂದ ಆಹೆ. ಪಣ ಅಸಾ ಅಸ್ತಾನಾ ಸುದ್ಧಾ ಬೆಳಗಾವ್, ಖಾನಾಪುರ್, ನಿಪ್ಪಾಣಿ, ಅಥಣಿ ಯಾ ಭಾಗಮಧ್ಯೆ ಮರಾಠಿ ಭಾಷಿಕ ಅಸ್ತಾನಾ ಸುದ್ಧಾ ಇತರ ಕನ್ನಡೀಕರಣ ಕರಣ್ಯಾಸಾಠಿ ಮರಾಠಿತೂನ್ ಕಾಗದಪತ್ರ ಜರ್ ಕೊನ್ ದೇತ ಅಸ್ತೀಲ್ ತರ್ ತ್ಯಾನಾ ಸಸ್ಪೆಂಡ್ ಕರ್ತೊ ಅಶಾ ಪ್ರಕಾರಚ್ಯಾ ವಲ್ಗನಾ ಹೆ ಡಿಸಿ ಕರ್ತಾಯ್ತ್. ತೆವ್ಹಾ ಆಪಣ ಕಾಯ್ದ್ಯಾಪ್ರಮಾಣೆ ಲಿಂಗ್ವಿಸ್ಟಿಕ್ ಮೈನಾರಿಟಿ ಆಕ್ಟ್ 1981 ಪ್ರಮಾಣೆ ಕಾಯ್ದ್ಯಾಚಿ ಅಂಮಲ್ಬಜಾವಣಿ ಕರಾ ಅಶಾ ಪ್ರಕಾರ ನಿವೇದನ ದೇವನ್ ಹೆ ಜರ್ ನಿವೇದನಾಪ್ರಮಾಣೆ ಕರತ್ ನಸ್ತೀಲ್ ತರ್ ಆಮ್ಹಾಲಾ ರಸ್ತ್ಯಾವರ್ ಉತರಣ್ಯಾಶಿವಾಯ ಪರ್ಯಾಯ ನಾಹಿಯೆ. ಆತ್ತಾಪರ್ಯಂತ ಆಲೆಲ್ಯಾ ಡಿಸಿನಿ ಅಶಾ ಪ್ರಕಾರಚ್ಯಾ ಆಮ್ಚ್ಯಾ ಮರಾಠಿ ಭಾಷಿಕಾಂಚ್ಯಾ ಬೈಠಕ ಘೇವನ್ ತ್ಯಾಚಿ ಇಂಪ್ಲಿಮೆಂಟ್. ಇದು ಇಂದಿನ ಅಪ್ಡೇಟ್ಸ್, ಹೀಗೆ ನೋಡ್ತಾ ಇರಿ.